ಮೈಸೂರು ವಿವಿಯಲ್ಲಿ ಮತ್ತೊಂದು ಕರ್ಮಕಾಂಡ. ಈ ಕರ್ಮಕಾಂಡಕ್ಕೆ ಪೊಲೀಸ್ ಅಧಿಕಾರಿಯೂ ಭಾಗಿಯಾಗಿದ್ದಾರ? ಎಸ್ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಮೈಸೂರು ವಿವಿಯ ಅಕ್ರಮ ಹಾಗೂ ಹಗರಣಗಳನ್ನು ಎಳೆಯಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆವು. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಮೈಸೂರು ನಗರದ ಮಂಡಿ ಠಾಣೆಯಲ್ಲಿ ದಾಖಲಾದ FIR ಬೆಳಕಿಗೆ ಬಂದಿದೆ. ಹೌದು, ಮೈಸೂರು ವಿವಿಯಲ್ಲಿ ನಡೆದ 2021 ಸಾಲಿನ ಪದವಿ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದು ಹೋಗಿದೆ. ಮೈಸೂರು ವಿವಿಯಲ್ಲಿ ದಿನಾಂಕ 15 ಮತ್ತು 17 ಏಪ್ರಿಲ್ನಲ್ಲಿ ನಡೆದ BSc ಕೆಮಿಸ್ಟ್ರಿ ವಿಷಯ ಉತ್ತರ ಪತ್ರಿಕೆಗಳನ್ನು ನಗರದ ಬ್ಲೂ ಡೈಮಂಡ್ ಲಾಡ್ಜ್ನಲ್ಲಿ ವಿವಿಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿ ಸಿದ್ಧಪಡಿಸುತ್ತಿರುವ ಖಚಿತ ಮಾಹಿತಿಯನ್ನು ಸ್ಥಳೀಯ ಮಂಡಿ ಪೊಲೀಸ್ ಠಾಣೆಗೆ ದೊರಕಿತ್ತು. ನಂತರ ಸ್ಥಳಕ್ಕೆ ತೆರಳಿದ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ನಾರಾಯಣ ಸ್ವಾಮಿ ಹಾಗೂ ಸಿಬ್ಬಂದಿಗಳು ದಿನಾಂಕ 21/4/2020 ರಾತ್ರಿ ಮೈಸೂರು ವಿವಿಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳನ್ನು ಹಾಗೂ ಅಲ್ಲೇ ದೊರೆತ 100+ ಉತ್ತರ ಪತ್ರಿಕೆಗಳನ್ನು ವಶಕ್ಕೆ ಪಡೆದುಕೊಂಡಿರುತ್ತಾರೆ. ನಂತರ ಎಲ್ಲರನ್ನು ಯಾವುದೇ ಪ್ರಕರಣ ದಾಖಲಿಸದೆ ಅವರನ್ನು ಮನೆಗೆ ಕಳಿಸಿಕೊಟ್ಟಿರುತ್ತಾರೆ. ಈ ಎಲ್ಲ ಮೈಸೂರು ವಿವಿ ಸಿಬ್ಬಂದಿಗಳು ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದರೂ ಇವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸದೆ ಇವರನ್ನು ಬಿಟ್ಟು ಕಳುಹಿಸಿದ್ದು ಯಾಕೆ? ಈ ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಸೇರಿದಂತೆ 6 ವಿರುದ್ಧ FIR ದಾಖಲಾಗಿದ್ದು, FIR ದಾಖಲಾಗುತ್ತಿದ್ದಂತೆ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ತಲೆಮರೆಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣ ಮಾಡಿಕೊಡುತ್ತದೆ. ಹಾಗೂ ನಾರಾಯಣ ಸ್ವಾಮಿಯವರು ಕೂಡ ಇದರೊಂದಿಗೆ ಭಾಗಿಯಾಗಿದ್ದಾರ? ಮತ್ತು ವಿವಿ ಕುಲಪತಿ ಹೇಮಂತ್ ಕುಮಾರ್, ಕುಲಸಚಿವ ಶಿವಪ್ಪ ಹಾಗೂ ರಾಜಶೇಖರ್ ಕೂಡ ಭಾಗಿಯಾಗಿರಬಹುದು ಎಂದು ಅನುಮಾನಗಳು ವ್ಯಕ್ತವಾಗಿದೆ. ಮೈಸೂರು ವಿವಿಯಲ್ಲಿ ಈ ಮುಂಚೆ KSET ಪರೀಕ್ಷೆಯಲ್ಲಿ ಹಾಗೂ PhD ಮತ್ತು ಪದವಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ನಾವು ಸಾಕ್ಷಿ ಸಮೇತ ವರದಿ ಮಾಡಿದ್ದೆವು. ಅಲ್ಲದೆ ಇನ್ನೂ ಕೆಲವು ಹಗರಣಗಳ ಬಗ್ಗೆ ಮಾಹಿತಿ ಕೂಡ ನೀಡಿದ್ದೆವು. ಈ ಪ್ರಕರಣದಿಂದ ತಿಳಿಯುವುದೇನೆಂದರೆ, ಮೈಸೂರು ವಿವಿಯ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಹಾಗೂ ಕುಲಸಚಿವ ಶಿವಪ್ಪ ಇಬ್ಬರು ಈ ಎಲ್ಲ ಪ್ರಕರಣಗಳ ಸೂತ್ರಧಾರಿಗಳಾಗಿರಬಹುದೇ ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿದೆ. ಈ ಎಲ್ಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಮೈಸೂರು ವಿವಿಯ ಘನತೆಗೆ ಧಕ್ಕೆ ಬರದಂತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದೇ ತೊಂದರೆಯಾಗದಂತೆ ತನಿಖೆ ನಡೆಸಬೇಕು ಹಾಗೂ ಈ ಭ್ರಷ್ಟಾಚಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರ ಕೂಗಾಗಿದೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ನಿಮ್ಮ ಎಕ್ಸ್ಪ್ರೆಸ್ ನ್ಯೂಸ್. ವಿಷಯ ನಿಮ್ಮದು, ಸುದ್ದಿ ನಮ್ಮದು.